ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಇವತ್ತಿನ ವಿಡಿಯೋದ ವಿಚಾರ ಮಾರುಕಟ್ಟೆ ಕುಸಿದರೂ ನನಗೆ ಭಯವೇ ಇಲ್ಲ ಯಾಕೆಂದರೆ ಅಂತ ಹೇಳಿ ಕ್ವೆಶ್ಚನ್ ಮಾರ್ಕ್ ಇಟ್ಟಿದ್ದೇನೆ ಕೊನೆವರೆಗೂ ನೋಡಿ ಅಂತ ನಿನ್ನೆ ನಾವು ಒಂದು YouTube ನಲ್ಲಿ ಲೈವ್ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ಅನ್ನು ಮಾಡಿದ್ವಿ ಒಂದು 860 ಜನ ಅದರಲ್ಲಿ ಭಾಗಿಯಾಗಿದ್ರು ಅಲ್ಲಿ ಒಬ್ರು ರಾಮ್ ಅಂತ ಹೆಸರು ಚೇಂಜ್ ಮಾಡಿದ್ದೇವೆ ಒಂದು ಮೆಸೇಜ್ ಅನ್ನು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿದ್ರು ಹೇಳಿದ್ರು ನಾನು ಡಾಕ್ಟರ್ ಭರತ್ ಚಂದ್ರ ಅವರ 2015ನೇಯ ಇಸವಿಯ ವರ್ಕ್ಶಾಪ್ ಗೆ ಸೇರಿದವನು ಮುಂದೆ ಅವರ ಮಾತಲ್ಲೇ ಹೇಳ್ತೇನೆ ನನ್ನ ಒಟ್ಟು ಲಾಭ 569% ಮೇಲಕ್ಕೆ ಹೋಗಿದೆ ಅಂದ್ರೆ 100 ರೂಪಾಯಿ ಇದ್ದದ್ದು 669 ಆಗಿದೆ 569 ಪ್ರಾಫಿಟ್ ಮಾಡಿದ್ದಾರೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಅವರಿಗೆ ನಾನು ಮೊದಲು ಲಾರ್ಜ್ ಕ್ಯಾಪ್ ಇನ್ವೆಸ್ಟರ್ ಆಗಿದ್ದೆ ಈಗ ನಾನು ಮಲ್ಟಿ ಕ್ಯಾಪ್ ಇನ್ವೆಸ್ಟರ್ ಆಗಿದ್ದೇನೆ ಮೊನ್ನೆ ಮಾರುಕಟ್ಟೆ ಭಯಂಕರವಾಗಿ ಬಿದ್ದಾಗ ನನ್ನ ಪೋರ್ಟ್‌ಫೋಲಿಯೋದಲ್ಲಿ 20% ಕರೆಕ್ಷನ್ ಆಗಿತ್ತು ಆದರೆ ಏನು ಡಿಫರೆನ್ಸ್ ಆಗಿಲ್ಲ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೇನೆ ನನಗೆ ಮಾರುಕಟ್ಟೆ ಬಿದ್ದರೆ ಭಯವೇ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಹೇಳಿದ್ದಾರೆ ಮಾರುಕಟ್ಟೆ ಬಿದ್ದರೆ ನನಗೆ ಭಯವೇ ಇಲ್ಲ ಯಾಕಂತಂದ್ರೆ ನನಗೆ ಷೇರು ಮಾರುಕಟ್ಟೆಯ ನಾಲೆಜ್ ಗೆ ಒಂದು ಒಳ್ಳೆ ಫೌಂಡೇಶನ್ ಅನ್ನು ಡಾಕ್ಟರ್ ಭರತ್ ಚಂದ್ರ ಹಾಕಿ ಕೊಟ್ಟಿದ್ದಾರೆ ಅವರು ಈ ರೀತಿ ಮೆಸೇಜ್ ಅನ್ನು ಟೈಪ್ ಮಾಡಿದ ಮೇಲೆ ಇವತ್ತು ನಾನು ಮತ್ತೆ ರೋಹನ್ ಸರ್ ಕೂತ್ಕೊಂಡು ಒಂದು ಒಳ್ಳೆ ರಿಸರ್ಚ್ ಮಾಡಿದ್ವಿ ಯಾವ ರೀತಿ ಷೇರುಗಳನ್ನು ಎಸ್ಇಪಿ ಮಾಡ್ತಾ ಹೋದ್ರೆ ಒಂದು 5-6 ವರ್ಷದ ಮೇಲೆ ಮಾರುಕಟ್ಟೆ ಕುಸಿದರೂ ನೀವು ಏನು ಭಯವನ್ನು ಪಡಬೇಕಾಗಿಲ್ಲ ಈ ಅಂಕಿ ಅಂಶಗಳನ್ನು ನೋಡಿ ಉದಾಹರಣೆಗೆ ನೀವು ವರ್ಷಕ್ಕೆ ಒಮ್ಮೆ 60,000 ರೂಪಾಯಿಯನ್ನು ಫೆಬ್ರವರಿ 2015ನೇ ಇಸ್ವಿಯಿಂದ ಡಿಸೆಂಬರ್ 2021 ರವರೆಗೆ 6 ವರ್ಷ ಕೆಲವು ತಿಂಗಳುಗಳು 7 ವರ್ಷ ಅಂತನೇ ಇಟ್ಕೊಳ್ಳಿ ಹಾಕಿದ್ದಿದ್ದರೆ ಅಂದರೆ ಒಂದು ಷೇರಿಗೆ 6,000 10 ಷೇರಿಗೆ 60,000 ಅಂದ್ರೆ ತಿಂಗಳಿಗೆ 5,000 ರೂಪಾಯಿ ಖರ್ಚು ಮಾಡಬೇಕಾಯಿತು ನಿಮ್ಮ ಒಟ್ಟು ಹೂಡಿಕೆಯ ಮೊತ್ತ ಇವತ್ತಿನ ಲೆಕ್ಕದಲ್ಲಿ 420,000 ಆಗುತ್ತೆ ಈಗ ಯಾವ ರೀತಿ ನಿಮ್ಮ ಹೂಡಿಕೆ ವರ್ಷ ಮೇಲೋಯಿತು ಅಂತ ಕರೆಕ್ಟ್ ಆಗಿ ರಿಸರ್ಚ್ ಮಾಡಿ ಇಟ್ಟಿದ್ದೇವೆ 10 ಷೇರುಗಳು ಅವು ಯಾವ ಷೇರುಗಳು ಅಂತ ನಮ್ಮತ್ರ ಪಟ್ಟಿ ಇದಾವೆ ಮೊದಲನೇ ವರ್ಷ ನೀವು ಹಾಕಿದ 120,000 114,000 ಆಯಿತು ಅಲ್ಲಿಗೆ ಸುಮಾರು ಜನ ಷೇರು ಮಾರುಕಟ್ಟೆಗೆ ಟಾಟಾ ಬಾಯ್ ಬಾಯ್ ಅಂತ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಲಾಸ್ ಅಂತ ಹೇಳಿ ಎರಡನೇ ವರ್ಷ 180,000 204,000 ಆಯಿತು ಇನ್ನೂ ಕೂಡ ಬಹಳ ಜನ ಬಿಟ್ಟು ಹೋಗ್ತಾರೆ ಪ್ರಾಫಿಟ್ ಏನೂ ಸರಿ ಇಲ್ಲ ಅಂತ ಮೂರನೇ ವರ್ಷ ನೀವು ಹಾಕಿದ್ದು 240,000 331,000 ಆಯಿತು ನಾಲ್ಕನೇ ವರ್ಷ 4,42,000 ಆಯಿತು ಐದನೇ ವರ್ಷ ನೀವು ಹಾಕಿದ 360,000 543,000 ಆಯಿತು ಅಲ್ಲಿಗೆ ಮಾರುಕಟ್ಟೆ ಕ್ರ್ಯಾಶ್ ಆಯಿತು ಕರೋನಾ ಮೊದಲನೇ ಅಲೆಯಿಂದ ನೀವು ಹಾಕಿದ 360,000 500,000 ಚಿಲ್ಲರೆಯಿಂದ 442,000ಕ್ಕೆ ಬಂತು ಮುಂದೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಫೆಬ್ರವರಿ 2021 ರಲ್ಲಿ ಅವರು ಹಾಕಿದ 420,000 795,000 ಮತ್ತೆ ಇವತ್ತು ಡಿಸೆಂಬರ್ 2021 ರಲ್ಲಿ 999,293 ರೂಪಾಯಿ ಆಗಿದೆ ಮತ್ತೆ ಲೆಕ್ಕ ಆದಾಗ CAGR 19% ಪ್ರತಿ ವರ್ಷ ವರ್ಕೌಟ್ ಆಗಿದೆ ಇವತ್ತು 7.5 ಗಂಟೆಗೆ ನಮ್ಮ ಎರಡನೇ ಚಾನೆಲ್ ಅಲ್ಲಿ 1 ಕೋಟಿ ಆಗಲು 10 ವರ್ಷದಲ್ಲಿ ತಿಂಗಳಿಗೆ ಎಷ್ಟು ಹಣ ಹಾಕಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೇವೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಕೊನೆವರೆಗೂ ನೋಡಿ ಸ್ನೇಹಿತರಿಗೂ ಕಳಿಸ್ಕೊಳ್ಳಿ ಇವತ್ತು ಈ ವಿಡಿಯೋದಲ್ಲಿ ಡಾಕ್ಟರ್ ಭರತ್ಚಂದ್ರ ಗ್ರಾಜುಯೇಟ್ಸ್ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ದೇನೆ ನೀವು ಎಷ್ಟು ವರ್ಷದಿಂದ ಷೇರು ಮಾರುಕಟ್ಟೆಯ ಹೂಡಿಕೆದಾರರಾಗಿದ್ದೀರಿ 1, 2, 3, 4 ಅಂತ ಹೀಗೆ ಟೈಪ್ ಮಾಡಬಹುದು ಇವತ್ತು ಈ ವಿಡಿಯೋದ ಬಗ್ಗೆ ನಾನು ಅಂದಾಜು 9 ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇನೆ ಕೊನೆವರೆಗೂ ಕೇಳಿ ಅಬ್ಸರ್ವೇಷನ್ಗಳನ್ನು
ಕನಿಷ್ಠ ಪಕ್ಷ ಎರಡು ಸತಿ ಆದರೂ ಕೇಳಿ. ಮೊದಲನೇದ್ದು ಒಂದು 10 ಷೇರುಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ, ಅವುಗಳಲ್ಲಿ ಭಾಳಷ್ಟು ಷೇರುಗಳು ಕನ್ಸರ್ವೇಟಿವ್, ಜಾಸ್ತಿ ಮೇಲಕ್ಕೆ ಹೋಗಿಲ್ಲ, ಭಾಳಷ್ಟು ಷೇರುಗಳು ಸುಮಾರಾಗಿ, ಭಾಳಷ್ಟು ಷೇರುಗಳು ಚೆನ್ನಾಗಿರೋದನ್ನು ನಾವು ಬೇಕಂತ ಸೆಲೆಕ್ಟ್ ಮಾಡಲಿಲ್ಲ. ಇಲ್ಲದಿದ್ದರೆ ನಮ್ಮ ಫಿಗರು ಆಲ್ಮೋಸ್ಟ್ ಡಬಲ್ ಬರ್ತಿತ್ತೇನು. ಎರಡನೆಯದ್ದು, ಪ್ರತಿ ವರ್ಷ ನೀವು ಹೂಡಿಕೆ ಮಾಡಿದ್ದು 60,000 ಅಂದರೆ ತಿಂಗಳಿಗೆ ಒಂದು 5,000 ಅಂದಾಜು ಹಾಗೆ. ಆದ್ದರಿಂದ ನೀವು ಹೇಗೆ ಹಣವನ್ನು ಹಾಕ್ತೀರೋ ಆ ಥರ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ. ಮೂರನೇದ್ದು, ಮೊದಲ ವರ್ಷದಲ್ಲಿ ನೀವು ಹಾಕಿದ ಹಣಕ್ಕಿಂತ ಬಂದ ಹಣ ಕಮ್ಮಿ, ಆಗಲೇ ಬಹಳಷ್ಟು ಜನ ಷೇರು ಮಾರುಕಟ್ಟೆಗೆ ವಿದಾಯ ಹೇಳ್ತಿದ್ರು. ನಾಲ್ಕನೇ ಅಬ್ಸರ್ವೇಷನು, ಫೆಬ್ರವರಿ 2020 ಹಾಕಿದ 3.6 5.43 ಆಗಿತ್ತು, ಅಲ್ಲಿಗೆ ಕೊರೋನಾ ಕ್ರ್ಯಾಶ್ ಆಗಿ 4.42 ಬಂತು, 19% ಕ್ರ್ಯಾಶ್ ಆಯಿತು. ಆದರೂ ಕೂಡ 23% ಲಾಭದಲ್ಲಿ ಕೂತಿತ್ತು ಇವರ ಹೂಡಿಕೆ. ಐದನೇ ಅಬ್ಸರ್ವೇಷನು, ಫೆಬ್ರವರಿ 2021 ಕೊರೋನಾದಿಂದ ಬಂದ ಮಾರುಕಟ್ಟೆ ಮತ್ತೆ ಚೇತರಿಕೆಯನ್ನು ಕಂಡಾಗ ಇವರು ಹಾಕಿದ 4.2 7.95 ಆಯಿತು, ಇವತ್ತಿನ ಲೆಕ್ಕ ತಗೊಂಡ್ರೆ 9.99 lakhs ಆಗಿದೆ. ಆರನೇ ಅಬ್ಸರ್ವೇಷನು, ರಾಮ್ ಅವರು ನಮ್ಮ ಕಾರ್ಯಾಗಾರ ತಗೊಂಡಿದ್ದಾರೆ, ಮತ್ತೆ ಫಂಡಮೆಂಟಲಿ ಒಳ್ಳೆ ಕಂಪನಿಗಳಿಗೆ ಹಾಕಿದ್ದಾರೆ, ಮತ್ತೆ ರೆಗ್ಯುಲರ್ ಆಗಿ ಮಾನಿಟ್ರು ಮಾಡಿದ್ದಾರೆ ಅಂತ ಊಹಿಸ್ಕೊಳ್ತೇನೆ. ನೀವು ಕೂಡ ಅದೇ ಥರ ಹಾಕಿದ್ರೆ ರಿಸಲ್ಟ್ ಇದೇ ಥರ ಬರುತ್ತೆ. ಏಳನೇ ಅಬ್ಸರ್ವೇಷನು, 6-7 ಹೂಡಿದವರ ಕತೆ ಇದು. ನೀವೇನಾದರೂ 10-20 ಹಣವನ್ನು ಸತತವಾಗಿ ಷೇರು ಮಾರುಕಟ್ಟೆಯಲ್ಲಿ SEP ಅಂತೆ ಹಾಕ್ಕೊಂಡು ಹೋದರೆ ಮಾರುಕಟ್ಟೆ ಬಿದ್ದರೆ ನಿಮಗೆ ಭಯ ಏನೂ ಇಲ್ಲ. ಯಾಕಂತಂದರೆ ಬಿದ್ದರೆ ಒಂದು ಸ್ಮಾಲ್ ಪರ್ಸಂಟೇಜು ದೊಡ್ಡ ಮೊತ್ತದಲ್ಲಿ ಬೀಳುತ್ತೆ, ಹಾಕಿದ ಹಣಕ್ಕಿಂತ ಎಷ್ಟೋ ಪಟ್ಟು ಆಗಲೇ ಲಾಭವನ್ನು ಕೊಟ್ಟಿರುತ್ತೆ. ಎಂಟನೇ ಅಬ್ಸರ್ವೇಷನು, ನಿಮ್ಮದೇ ಆದಂಥ ಸಂಶೋಧನೆಯನ್ನು ಮಾಡಿ ರೆಗ್ಯುಲರ್ ಆಗಿ ನನ್ನ ಹೂಡಿಕೆಯನ್ನು ಮಾನಿಟರ್ ಮಾಡ್ತೇನೆ, ಮಾರುಕಟ್ಟೆ ಬಿದ್ದರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಹೂಡಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತಂದರೆ ಲಾಭ ಇದೆ. ಬಹಳ ಜನ ಮಾರುಕಟ್ಟೆ ಬಿದ್ದಾಗ ಹಣವನ್ನು ಹಾಕುವುದಿಲ್ಲ, ಮುಂದೆ ಬರುವ ಬಂಪರ್ ಪ್ರಾಫಿಟಿಂದ ವಂಚಿತರಾಗಿ ಹೋಗ್ತಾರೆ. ಇದರ ಕತೆ ಎಲ್ಲರಿಗೂ ಗೊತ್ತು. ಮಾರ್ಚ್ 2020 ಭಯಪಟ್ಟು ಎಲ್ಲ ಷೇರುಗಳನ್ನು ನಷ್ಟದಲ್ಲಿ ಮಾರಿದವರನ್ನು ನೋಡಿದಾಗ. ಒಂಬತ್ತನೇ ಅಬ್ಸರ್ವೇಷನು, ಒಮ್ಮೆ 5-6 ನಿಮ್ಮ ಹೂಡಿಕೆ ಮುಂದುವರೆದ ಮೇಲೆ ಮಾರುಕಟ್ಟೆ ಎಷ್ಟೇ ಕುಸಿದರೂ ಕೂಡ ನಿಮ್ಮ ಲಾಭದಲ್ಲಿ ಸ್ವಲ್ಪ ನಷ್ಟವಾಗಬಹುದೇ ವಿನಃ ನಷ್ಟವಾಗುವ ಸಂಭವಗಳು ಅತಿ ಕಡಿಮೆ. ಆದ್ದರಿಂದ ಈ ವಿಡಿಯೋನ ಮಾಡಿದ ಉದ್ದೇಶ, ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ ಅವರಿಗಂತೂ ಗೊತ್ತು, ಬಾಕಿಯವರು ಕೂಡ ಅರ್ಥ ಮಾಡಿಕೊಳ್ಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಹಾಕಿದರೆ ಮಾರುಕಟ್ಟೆ ಕುಸಿದರೂ ಏನೂ ಭಯವಿಲ್ಲ. ಆಗ ಇನ್ನಷ್ಟು ಷೇರುಗಳನ್ನು ಹೊಸದಾಗಿ ಪರ್ಚೇಸ್ ಮಾಡಿದ್ರೆ ಮತ್ತೆ ಪುನಃ ಲಾಭವೇ ಆಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸಿದರೆ ಅದು ನೀವು ಕನ್ನಡಿಗರಿಗೆ ಮಾಡ್ತಾ ಇರುವ ಸೇವೆ ಅಂತ ತಿಳ್ಕೊಳ್ಳಿ. ನೀವು ಲೈಕ್ ಬಟನ್ ಒತ್ತಿದ್ರೆ ನಮಗೆ ಖುಷಿ ಆಗುತ್ತೆ, ನಾವು ಮಾಡಿದ ಸಂಶೋಧನೆಯಿಂದ ನೀವು ಸಂತೋಷ ಪಟ್ಟಿದ್ದೀರಿ ಅಂತ. ಮುಂದೆ ಇಂತಹ ಒಳ್ಳೆ ವಿಡಿಯೋಗಳನ್ನು ಇನ್ನಷ್ಟು ಮಾಡಲಿಕ್ಕೆ ನಮಗೆ ಹುರುಪು ಹುಮ್ಮಸ್ಸು ಬರುತ್ತೆ. ಮತ್ತು ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ರಶ್ನೆ ಕೇಳಿದ್ದೇನೆ, ಅದಕ್ಕಂತೂ ದಯವಿಟ್ಟು ಉತ್ತರವನ್ನು ಕೊಡಿ. ನಮಸ್ಕಾರ.